ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಪ್ರಕಾರ ಇವತ್ತಿನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಪ್ರೇಕ್ಷಕರು ಜಾಸ್ತಿ ಇಷ್ಟಪಟ್ಟು ನೋಡ್ತಾ ಇರೋ ಸಿನಿಮಾ ಅಂದರೆ ಅದು ಥ್ರಿಲ್ಲರ್ ಸಿನಿಮಾಗಳು ಭಾಷೆ ಯಾವುದೇ ಇರಲಿ ಹೀರೋ ಯಾರೇ ಆಗಿರಲಿ ವಿಲನ್ ಹೆಂಗೆ ಇದ್ದರೂ ನಮ್ಮ ಜನ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿ ಥ್ರಿಲ್ ಆಗ್ತಾನೆ ಇದ್ದಾರೆ ಆ್ಯಂಡ್ ನಮ್ಮ ಕನ್ನಡದಲ್ಲೂ ಸಹ ಜಮಾನ್ದರ ಥ್ರಿಲ್ಲರ್ ಸಿನಿಮಾಗಳು ಬಂದಿವೆ ಬಟ್ ಮೈ ಪಾಯಿಂಟ್ ಈಸ್ ಈಗ ನಮ್ಮ ಕನ್ನಡದಲ್ಲಿ ಬರ್ತಾ ಇರೋ ಥ್ರಿಲ್ಲರ್ ಸಿನಿಮಾಗಳು ಜನರನ್ನ ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಇವತ್ತಿನ ವಿಡಿಯೋ ಕೂಡ ಅದ್ರ ಬಗ್ಗೆನೇ 5 ಕನ್ನಡ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಸ್ ಇನ್ ರೀಸೆಂಟ್ ಟೈಮ್ಸ್ ವಿಚ್ ಆರ್ ಫೇಲ್ ಟು ರೀಚ್ ಅಸ್ ಆ್ಯಂಡ್ ಅಲರ್ಟ್ ಕೇಳ್ರಪ್ಪೋ ಕೇಳ್ರಿ ಈ ವಿಡಿಯೋದಲ್ಲಿ ನಾನು ಬೇಕಂತಾನೆ ಒಂದು ಮಿಸ್ಟೇಕ್ನ ಮಾಡಿರ್ತೀನಿ ಆ್ಯಂಡ್ ಅದನ್ನು ಕಂಡುಹಿಡಿದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದವ್ರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ 3 ಜನಕ್ಕೆ ಶಾರ್ಟ್ಔಟ್ ಕೊಡ್ತೀನಿ ಆ್ಯಂಡ್ 3 ಜನದಲ್ಲಿ ಒಬ್ಬರಿಗೆ ಬುಕ್ ಮೈ ಶೋನಲ್ಲಿ ಅವ್ರು ಕೇಳಿದ ಸಿನಿಮಾಗೆ ಟಿಕೆಟ್ನ ಬುಕ್ ಮಾಡಿಕೊಡ್ತಾ ಇದ್ದೀನಿ ಆ್ಯಂಡ್ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಲೆಟ್ಸ್ ಬಿಗಿನ್ ಆಮೇಲೆ ಇನ್ನೊಂದು ಲಾಸ್ಟ್ 3 ಮೂವೀಸ್ ಮಾತ್ರ ನೀವು ಪಕ್ಕ ದೇವರನೇ ಜನಮದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ನೀವು ಏನಾದ್ರು ನೋಡಿದರೆ ಕಮೆಂಟ್ ಹಾಕಿ ವಿಡಿಯೋನ ಪೂರ್ತಿ ನೋಡಿ ಲೆಟ್ಸ್ ಬಿಗಿನ್ ನನ್ನ ಪ್ರಕಾರ ಥೋ ಗುರು ಎಷ್ಟು ಸಲ ನಿನ್ನ ಚಾನಲ್ನೇ ಮೇಳ್ತೀಯ ಗುರು ಅಂತ ಕೇಳಬೇಡಿ ಯಾಕೆಂದರೆ ಈ ಫಿಲಮ್ ಹೆಸರೇ ನನ್ನ ಪ್ರಕಾರ ಕಿಶೋರ್ ಮತ್ತು ಪ್ರಿಯಾಮಣಿ ಅವರು ನಟಿಸಿರೋ ನನ್ನ ಪ್ರಕಾರ ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಒಂದು ಕಾರ್ನಲ್ಲಿ ಹುಡುಗರ ಕೊಲೆ ಆಗುತ್ತೆ ಮತ್ತು ಅದರಲ್ಲಿ ಒಂದು ಹುಡುಗಿ ಕೊಲೆಯಲ್ಲಿ ಅವಳ ಲವ್ವರ್ನ ಕೈವಾಡ ಇರುತ್ತೆ ಅಂತ ಪೊಲೀಸ್ನವ್ರು ಕಂಡು ಹಿಡಿತಾರೆ ಮತ್ತು ಇನ್ನೊಂದು ಹುಡುಗಿ ಕೊಲೆ ಹೇಗಾಯಿತು ಅವರಿಬ್ಬರು ಕೊಲೆ ಒಂದೇ ಕಾರ್ನಲ್ಲಿ ಹೇಗಾಯಿತು ಯಾರು ಮಾಡಿದರು ಅದರಿಂದ ಇರೋ ಮಿಸ್ಟ್ರಿ ಏನು ಅಂತ ಕಂಡುಹಿಡಿಯೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ 10-10 ನಿಮಿಷಕ್ಕೂ ಪುಸಕ್ ಪುಸಕ್ ಅಂತ ನಿಮ್ಗೊಂದು ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ ಫ್ಲ್ಯಾಶ್ ಬ್ಯಾಕ್ಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ಅದಕ್ಕೆಲ್ಲ ಕ್ಲೈಮ್ಯಾಕ್ಸ್ನ ನೀಟಾಗಿ ಲಿಂಕ್ ಮಾಡಿ ಸಿನಿಮಾನ ಎಂಡ್ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾ ಸಿಗೋ ಜಾಗ ಅಮೆಝಾನ್ ಪ್ರೈಮ್ ದೇವಕ್ಕಿ ಈ ಮೂವಿಲಿ ಆ್ಯಕ್ಟ್ ಮಾಡಿರೋದು ಬಂದು ಪ್ರಿಯಾಂಕಾ ಉಪೇಂದ್ರ ಅವರು ಮತ್ತು ಅವ್ರ ಮಗಳು ಮತ್ತು ಕಿಶೋರ್ ಅವರು ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಖುಷಿಯಾಗಿ ಜೀವನ ಮಾಡ್ತಾ ಇರೋ ಅಮ್ಮ ಮಗಳ ಜೀವನದಲ್ಲಿ ಒಂದಿನ ಸಡನ್ನಾಗಿ ಮಗಳು ಕಾಣೆ ಹಾಕ್ತಾಳೆ ಮೀನ್ಸ್ ಕಿಡ್ನ್ಯಾಪ್ ಆಗ್ತಾಳೆ ಅವಳನ್ನು ಪ್ರಿಯಾಂಕಾ ಉಪೇಂದ್ರ ಅವರು ಮತ್ತು ಕಿಶೋರ್ ಅವರು ಹುಡುಕೋದೇ ಒಂದು ಮೂವಿಯ ಒನ್ ಲೈನ್ ಸ್ಟೋರಿ ತುಂಬಾ ಟ್ವಿಸ್ಟ್ಗಳಿವೆ ಆ್ಯಂಡ್ ಮೇಜರ್ ಇಂಟರ್ವಲ್ ಟ್ವಿಸ್ಟ್ ನಿಮಗೆ ತಲೆಗೆ ಕೆಲಸ ಕೊಡುತ್ತೆ ಏನಾಗ್ತಾ ಇದೆ ಗುರು ಮೂವಿಲಿ ಅಂತ ಒಂದ್ಸರಿ ರಿವೈಂಡ್ ಮಾಡಿ ನೋಡ್ತೀರಾ ಆ್ಯಂಡ್ ಒಂದ್ರ ಮೇಲೊಂದು ಟ್ವಿಸ್ಟ್ ಬಂದು ನಿಮ್ಮ ತಲೆಗೆ ಹೊಡಿತ್ತೆ ಆ್ಯಂಡ್ ಒಂದು ಒಳ್ಳೆ ಸೆಂಟಿಮೆಂಟ್ ಥ್ರಿಲ್ಲರ್ ಸಿನಿಮಾ ಈ ಮೂವಿ ಸಿಗೋ ಜಾಗ ಬಂದು ಅಮೆಝಾನ್ ಪ್ರೈಮ್ ಒಂದು ನಿಮಿಷ ಈ ವಿಡಿಯೋನ ಎಂಥವ್ರಿಗೆ ಶೇರ್ ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅಕ್ಕಪಕ್ಕ ಮನೆ ಫ್ಯಾನ್ಸ್ ಅವ್ರ ಫಿಲಮ್ಗಳನ್ನ ನೋಡಿ ನಿಮ್ಮ ಹತ್ರ ಬಂದು ಕನ್ನಡದಲ್ಲಿ ಒಳ್ಳೆ ಥ್ರಿಲ್ಲರ್ ಸಿನಿಮಾ ಬರಲ್ಲ ಗುರು ಅಂತ ಇರ್ತಾರೆ ನೋಡಿ ಅವರಿಗೆ ಈ ವಿಡಿಯೋ ಲಿಂಕ್ ಕಳಿಸ್ಬಿಟ್ಟು ಕೆಳಗಡೆ ಒಂದು ಟೆಕ್ಸ್ಟ್ ಮೆಸೇಜ್ ಹಾಕಿ ಸ್ವಲ್ಪ ಅಂಡ್ ಬಗ್ಸಿ ಈ ಸಿನಿಮಾ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಓಕೆ ನೆಕ್ಸ್ಟ್ ಸ್ಟ್ರೈಕರ್ ಈ ಮೂವಿಲೇ ಆ್ಯಕ್ಟ್ ಮಾಡಿರೋದು ಬಂದು ಪ್ರವೀಣ್ ತೇಜ್ ಮತ್ತು ಲೋಕೇಶ್ ಅವರು ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಹೀರೋಗೆ ಕನಸು ಯಾವುದು ನಿಜ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋ ಒಂದು ಕಾಯಿಲೆ ಇರುತ್ತೆ ಆ್ಯಂಡ್ ಸಡನ್ನಾಗಿ ಒಂದು ರಾತ್ರಿ ಒಂದು ಕೊಲೆ ಆಗುತ್ತೆ ಆ ಕೊಲೆನ ಹೀರೋ ಮಾಡ್ತಾನ ಮಾಡಿರ್ತಾನ ಮಾಡಿಸ್ತಾರ ಏನಾಯಿತು ಆ ರಾತ್ರಿ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ ಲಿಮಿಟೆಡ್ ಕ್ಯಾರೆಕ್ಟರ್ಸ್ನ ಇಟ್ಕೊಂಡು ಈ ಸಿನಿಮಾದಲ್ಲಿ ಆಟ ಆಡಿದ್ದಾರೆ ಆ್ಯಂಡ್ ಬೇಡದೇ ಇರೋ ಲವ್ ಸ್ಟೋರಿ ತಂದು ಕುಯ್ದು ಬಿಸಾಕವ್ರೆ ಆ್ಯಂಡ್ ಇಂಟರ್ವಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಇದೆ ಅದು ಹೆಂಗಿದೆ ಅಂದರೆ ಈ ಕುಷ್ಕಾ ತಿನ್ಬೇಕಾದ್ರೆ ಸಡನ್ನಾಗಿ ಚಿಕನ್ ಪೀಸ್ ಸಿಕ್ಕಂಗಿರುತ್ತೆ ನೋಡಿ ಆ ಫೀಲು ಆ ಥರ ಒಂದು ಟ್ವಿಸ್ಟ್ ಸಿಗುತ್ತೆ ಖಾಲಿ ಇದ್ದಾಗ ಯಾವುದಾದ್ರೂ ಮೂವಿ ನೋಡಬೇಕು ಅನಿಸಿದರೆ ಈ ಮೂವಿ ನೋಡಿ ಏನೂ ಗಂಟೋಗಲ್ಲ ಸಿಗೋ ಜಾಗ ನೆಟ್ಫ್ಲಿಕ್ಸ್ ಅನುಕ್ತ ಈ ಮೂವಿಲಿ ಆ್ಯಕ್ಟ್ ಮಾಡಿರೋದು ಬಂದು ಕಾರ್ತಿಕ್ ಅಟ್ಟವರ್ ಸಂಪತ್ ರಾಜ್ ಮತ್ತು ಅನುಪ್ರಭಾಕರ್ ಅವರು ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಒಂದು ರಾತ್ರಿ ದಟ್ಟವಾದ ಕಾಡಿನಲ್ಲಿ ಒಬ್ಬ ಮನುಷ್ಯನ ಕೊಲೆ ಆಗುತ್ತೆ ಆ್ಯಂಡ್ ಅವನೊಬ್ಬ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿ ಆಗಿರ್ತಾನೆ ಆ್ಯಂಡ್ ಈ ಕೊಲೆನ ದೆವ್ವ ಮಾಡಿರುತ್ತೆ ಅಂತ ಊರವರೆಲ್ಲ ನಂಬಿರ್ತಾರೆ ಸೊ ಡಿಪಾರ್ಟ್ಮೆಂಟ್ ಒಬ್ಬ ಸ್ಪೆಷಲ್ ಆಫೀಸರ್ನ ಈ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಪಾಯಿಂಟ್ ಮಾಡ್ತಾರೆ ಆ್ಯಂಡ್ ಅದು ನಮ್ಮ ಹೀರೋ ಆಗಿರ್ತಾರೆ ನೆಕ್ಸ್ಟ್ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಅವರ ಪರ್ಸ್ನಲ್ ಲೈಫ್ಗೂ ಆ ಕೊಲೆಗೂ ಒಂದು ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ ಆ ಸಂಬಂಧ ಏನು ಆ ಕೊಲೆ ಹೇಗಾಯಿತು ಅಂತ ಹುಡುಕೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ ಸ್ವಲ್ಪ ಹಾರರ್ ಟಚ್ ಇದೆ ಸಿನಿಮಾಟೋಗ್ರಫಿ ಮಾತ್ರ ಅಲ್ಟಿ ಇದೆ ಫ್ರೀ ಆದಾಗ ನೋಡ್ರಿ ಸಿಗೋ ಜಾಗ ಅಮೆಝಾನ್ ಪ್ರೈಮ್ ರತ್ನಮಂಜರಿ ಯಾವುದು ಹಳೆ ಕಾಲದ ಹೆಸರು ಇದೆಯಲ್ಲ ಅಂತ ಕೇಳೋಕೆ ಹೋಗ್ಬಿಡಿ ಇದು 2019 ರಿಲೀಸ್ ಆದ ಒಂದು ಫಿಲ್ಮ್ ಈ ಮೂವಿಯ ಒನ್ ಲೈನ್ ಸ್ಟೋರಿ ಬಂದು ಹೀರೋ ಹೊಸದಾಗಿ ಮದುವೆ ಆಗಿ ಫಾರಿನ್ನಲ್ಲಿ ಸೆಟ್ಲ್ ಆಗಿರ್ತಾನೆ ಮತ್ತು ಅವ್ರ ಪಕ್ಕದ ಮನೆಯಲ್ಲಿ ಒಬ್ಬ ಅಂಕಲ್ ಆಂಟಿ ಇರ್ತಾರೆ ಅವರು ಕೂಡ ಇಂಡಿಯಾದವರೇ ಆಗಿರ್ತಾರೆ ಮತ್ತು ಹೀರೋಗೆ ಒಂದಿನ ಒಂದು ಕನಸು ಬೀಳುತ್ತೆ ಸೊ ಆ ಕನಸಿಂದ ಅವನು ಇಂಡಿಯಾಗೆ ಬರ್ತಾನೆ
ಅವನು ಇಂಡಿಯಾಗೆ ಬಂದಾಗ ಫಾರಿನ್ನಲ್ಲಿ ಅಂಕಲ್ ಆಂಟಿ ಇರ್ತಾರಲ್ಲ ಅವ್ರು ಕೊಲೆ ಆಗುತ್ತೆ. ಅವ್ರ ಕೊಲೆಗೂ ಕರ್ನಾಟಕದಲ್ಲಿರೋ ಒಂದು ಹಳ್ಳಿಗೂ ಒಂದು ಸಂಬಂಧ ಇರುತ್ತೆ. ಆ ಸಂಬಂಧ ಏನು, ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅಂತ ಹೀರೋ ಇನ್ವೆಸ್ಟಿಗೇಷನ್ ಮಾಡ್ಕೊಂಬರ್ತಾನೆ. ಆ್ಯಂಡ್ ಅದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಮೂವಿಲಿ ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ, ಒಂಥರ ರಂಗಿತರಂಗ ಪಾರ್ಟ್ ಟು ನೋಡ್ದಂಗೆ ಆಗುತ್ತೆ. ಸಿನಿಮಾದ ಸಿನಿಮಾಟೋಗ್ರಫಿ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಆ್ಯಂಡ್ ಮಸ್ಟ್ ವಾಚ್ ಅಂತ ನಾನು ಹೇಳ್ತೀನಿ. ಸಿಗೋ ಜಾಗ ಅಮೆಝಾನ್ ಪ್ರೈಮ್. ಇರೋ ಬರೋ ಎಲ್ಲ ಕನ್ನಡ ಫಿಲಮ್ಗಳು ಕೂಡ ಅಮೆಝಾನ್ ಪ್ರೈಮಲ್ಲೇ ಸಿಗೋದು. ಓಕೆ, ಫೈನಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಮೂರು ಮೂವೀಸಲ್ಲಿ ಎಲ್ಲ ಚೆನ್ನಾಗೇ ಇದೆ, ಆದರೆ ಹೀರೋಯಿನ್ನ ತಂದು ಹಾಳು ಮಾಡಿದ್ದಾರೆ. ಹೀರೋಯಿನ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಬೇಡದೇ ಇದ್ದರೆ ಸ್ಟೋರಿನೇ ಇನ್ನೂ ಇಂಪ್ರೂವ್ ಮಾಡಿ, ಎಕ್ಸಿಕ್ಯೂಷನ್ನ ಚೆನ್ನಾಗಿ ಮಾಡಿ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಥ್ರಿಲ್ಲರ್ ಮೂವೀಸ್ ಇನ್ನೂ ತುಂಬಾ ಇದೆ, ಬೇಕು ಅಂದರೆ ಕೆಳಗಡೆ ಕಮೆಂಟ್ ಹಾಕಿ. ಮತ್ತು ಮೇಜರ್ ವಿಡಿಯೋ ಇಷ್ಟ ಆಗಿದ್ದರೆ ಯೂಟ್ಯೂಬ್ ಸಂಪ್ರದಾಯದ ಪ್ರಕಾರ ಲೈಕು ಕಮೆಂಟು ಶೇರು ಮೂರು ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸಿಗುವ ಮತ್ತೆ.